ಮಣಿಪುರ ರಾಜ್ಯ ಕಳೆದ ಎಂಬತ್ತಕ್ಕೂ ಹೆಚ್ಚು ದಿನಗಳಿಂದ ಹಿಂಸಾಗ್ರಸ್ತವಾಗಿದೆ ನೂರ ಐವತ್ತಕ್ಕೂ ಹೆಚ್ಚು ಅಮಾಯಕರು ಜೀವವನ್ನು ಕಳೆದುಕೊಂಡಿದ್ದಾರೆ ಡಜನ್ಗಟ್ಟಲೆ ಜನರು ಕಾಣೆಯಾಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಪ್ರತ್ಯೇಕ ಹಿಂಸಾಚಾರದ ಘಟನೆಗಳು ಆ ರಾಜ್ಯದಲ್ಲಿ ನಡೆದು ಹೋಗಿದೆ ಇನ್ನೂ ಹಿಂಸಾಚಾರ ನಿಂತಿಲ್ಲ ನೂರಾರು ಚರ್ಚ್ಗಳು ಸಾವಿರಾರು ಮನೆಗಳು ಧ್ವಂಸ ಆಗಿವೆ ಅರವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ನಿರಾಶ್ರಿತ ಶಿಬಿರಗಳಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ ಈ ನಡುವೆ ಮೂರು ಮಹಿಳೆಯರನ್ನ ಸಾರ್ವಜನಿಕವಾಗಿ ನಗ್ನಗೊಳಿಸಿ ಮೆರವಣಿಗೆ ಮಾಡಿ ಆ ಪೈಕಿ ಒಬ್ಬರ ಸಾಮೂಹಿಕ ಅತ್ಯಾಚಾರ ನಡೆದಂತಹ ಹೇಯ ಘಟನೆಯು ಬಯಲಿಗೆ ಬಂದಿದೆ ಮಹಿಳೆಯರು ಮಕ್ಕಳು ಸಹಿತ ಸಾವಿರಾರು ಅಮಾಯಕರು ಅಲ್ಲಿ ದಿಕ್ಕೆಟ್ಟು ಕುಳಿತಿದ್ದಾರೆ ಕಂಗಾಲಾಗಿದ್ದಾರೆ ಹೇಗಾದ್ರೂ ಮಾಡಿ ಇಲ್ಲಿ ಹಿಂಸಾಚಾರವನ್ನ ನಿಲ್ಲಿಸಿ ಅಂತ ಕಂಡ ಕಂಡವರನ್ನೆಲ್ಲ ಗೋಗರಿತಾ ಇದ್ದಾರೆ ದೇಶದ ಪ್ರಧಾನಿ ಕೇಂದ್ರ ಗೃಹ ಸಚಿವರಲ್ಲಿ ಹೇಗಾದರೂ ಮಣಿಪುರದಲ್ಲಿ ನಡೀತಾ ಇರುವಂಥ ಹಿಂಸಾಚಾರವನ್ನು ನಿಲ್ಲಿಸಿ ಅಂತ ಮನವಿ ಮಾಡದ ಗಣ್ಯರೇ ಇಲ್ಲ ಸ್ವತಃ ಅಮಿತ್ ಶಾ ಅಲ್ಲಿಗೆ ಹೋಗಿ ಬಂದ ಮೇಲೆ ಹಿಂಸಾಚಾರ ನಿಲ್ಲುವ ಬದಲು ಇನ್ನಷ್ಟು ಹೆಚ್ಚಾಗಿದೆ ಇದು ಕೇಂದ್ರ ಗೃಹ ಸಚಿವರುಗಳ ಇತಿಹಾಸದಲ್ಲೇ ಒಂದು ದಾಖಲೆ ಇಷ್ಟೆಲ್ಲ ಅನಾಹುತಗಳ ಕೇಂದ್ರ ಬಿಂದು ಆ ರಾಜ್ಯದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಅಲ್ಲಿ ಹಿಂಸಾಚಾರ ಪ್ರಾರಂಭ ಆಗಲು ರಾಜಕೀಯವಾಗಿ ವೇದಿಕೆ ಸೃಷ್ಟಿಸಿದ್ದೆ ಈ ಬೀರೇನ್ ಸಿಂಗ್ ಹಾಗೂ ಅವರ ಆಡಳಿತ ವೈಖರಿ ಹಿಂಸಾಚಾರ ಪ್ರಾರಂಭವಾದ ಮೇಲಾದರೂ ಮುಖ್ಯಮಂತ್ರಿ ಎಚ್ಚೆತ್ತುಕೊಳ್ಳಿಲ್ಲ ಜವಾಬ್ದಾರಿಯುತವಾಗಿ ವರ್ತಿಸಲಿಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡಲು ಬೇಕಾದಂತಹ ಯಾವ ಕ್ರಮವನ್ನು ಕೂಡ ಸಕಾಲಕ್ಕೆ ತೆಗೆದುಕೊಳ್ಳಲಿಲ್ಲ ಮೂವತ್ತು ಲಕ್ಷ ಜನಸಂಖ್ಯೆ ಇರುವಂತಹ ಮಣಿಪುರದಂತಹ ಪುಟ್ಟ ರಾಜ್ಯದಲ್ಲಿ ಹಿಂಸಾಚಾರ ತಡೆಯುವುದು ಒಂದು ರಾಜ್ಯದ ಆಡಳಿತಕ್ಕೆ ಪೊಲೀಸರಿಗೆ ಅಸಾಧ್ಯ ಅಲ್ಲವೇ ಅಲ್ಲ ಆದರೆ ಹಿಂಸಾಚಾರ ತಡೆಯುವ ಅನ್ಯಾಯ ಆಗದಂತೆ ನೋಡಿಕೊಳ್ಳುವ ರಾಜಕೀಯ ಇಚ್ಛಾಶಕ್ತಿಯೇ ಇಲ್ಲದಿದ್ದರೆ ಹಿಂಸಾಚಾರಕ್ಕೆ ಪರೋಕ್ಷ ಕುಮ್ಮಕ್ಕು ಕೊಡುವಂತಹ ಧೋರಣೆಯೇ ಸಿಎಂಗೆ ಇದ್ರೆ ಹಿಂಸಾಚಾರ ನಿಲ್ಲೋದು ಹೇಗೆ ಒಬ್ಬ ಜನಪ್ರತಿನಿಧಿ ಒಬ್ಬ ಮುಖ್ಯಮಂತ್ರಿ ಹೇಗಿರಬಾರ್ದು ಅನ್ನೋದಕ್ಕೆ ಸದ್ಯದ ಭಾರತೀಯ ರಾಜಕೀಯದಲ್ಲಿ ಒಂದು ಅತ್ಯುತ್ತಮ ಉದಾಹರಣೆಯಾಗಿ ನಿಲ್ತಾರೆ ಈ ಬೀರೇನ್ ಸಿಂಗ್ ಬಹುಸಂಖ್ಯಾತ ಮೈತೇಯಿ ಸಮುದಾಯಕ್ಕೆ ಸೇರಿದ ಈ ಬೀರೇನ್ ಸಿಂಗ್ ಯಾವುದೇ ಮುಲಾಜಿಲ್ಲದೆ ತಾನಿರೋದು ಹುದ್ದೆಯ ಘನತೆ ಜವಾಬ್ದಾರಿಗಳನ್ನೆಲ್ಲ ಗಾಳಿಗೆ ತೂರಿ ಮೈತೇಯಿಗಳ ಜೊತೆ ತಾನಿದ್ದೇನೆ ಅಂತ ಗುರುತಿಸಿಕೊಂಡಿದ್ದಾರೆ ಕೂಕಿಗಳ ವಿರುದ್ಧ ಹೇಳಿಕೆಯನ್ನ ನೀಡಿ ತನ್ನ ಪ್ರಜೆಗಳನ್ನೇ ತಾರತಮ್ಯದಿಂದ ನೋಡಿ ತನ್ನ ಹುದ್ದೆಗೆ ಕಳಂಕವನ್ನ ತಂದಿದ್ದಾರೆ ಬೇರೆ ಸಮುದಾಯ ಬೇರೆ ಪಕ್ಷಗಳನ್ನ ಬಿಡಿ ಸ್ವತಃ ತಮ್ಮ ಪಕ್ಷದವರದ್ದೇ ವಿಶ್ವಾಸವನ್ನು ಸಂಪೂರ್ಣ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿ ಬೀರೆನ್ ಸಿಂಗ್ ಅವರದೇ ಶಾಸಕರು ಪ್ರಧಾನಿಗೆ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದು ಮುಖ್ಯಮಂತ್ರಿಯವರು ಸಂಪೂರ್ಣ ವಿಫಲರಾಗಿದ್ದಾರೆ ನೀವೇ ಮಣಿಪುರವನ್ನು ಕಾಪಾಡಿ ಅಂತ ಗೋಗರಿತಾ ಇದ್ದಾರೆ ಈಗಂತೂ ಬಹಿರಂಗವಾಗಿಯೇ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಮಣಿಪುರದಲ್ಲಿ ಬಿಜೆಪಿಯ ಸಚಿವರು ಶಾಸಕರುಗಳೇ ಸುರಕ್ಷಿತರಲ್ಲ ಅವರ ಮನೆಗಳಿಗೆ ಬೆಂಕಿ ಬಿದ್ದಿದೆ ಒಬ್ಬ ಬಿಜೆಪಿ ಶಾಸಕರಂತೂ ಹಲ್ಲೆಗೊಳಗಾಗಿ ಚಿಂತಾಜನಕ ಸ್ಥಿತಿಯನ್ನ ತಲುಪಿದ್ದಾರೆ ಅವರನ್ನ ಹೇಳೋರು ಕೇಳೋರೇ ಇಲ್ಲದಂತಾಗಿದೆ ಮಣಿಪುರದಲ್ಲಿರುವ ದೇಶದ ನಿವೃತ್ತ ಹಿರಿಯ ಸೇನಾಧಿಕಾರಿಗಳೇ ಬೀರೇನ್ ಸಿಂಗ್ ನೇತೃತ್ವದ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಹೇಳುತ್ತಲೇ ಬಂದಿದ್ದಾರೆ ಕೂಡಲೇ ಕಾರ್ಯಪ್ರವೃತ್ತರಾಗಿ ಮಣಿಪುರವನ್ನು ಕಾಪಾಡಿ ಅಂತ ಮನವಿ ಮಾಡುತ್ತಲೇ ಇದ್ದಾರೆ ಈ ಎಲ್ಲಾ ಘೋರ ವೈಫಲ್ಯ ಹಾಗೂ ಪಕ್ಷಪಾತಿ ಕಾರ್ಯವೈಖರಿಗೆ ಕಳಶ ಇಟ್ಟಂತೆ ಬೀರೆನ್ ಸಿಂಗ್ ಮೊನ್ನೆ ಒಂದು ಅತ್ಯಂತ ನಾಚಿಕೆಗೇಡಿನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಹಿಳೆಯರನ್ನ ಸಾರ್ವಜನಿಕವಾಗಿ ನಗ್ನಗೊಳಿಸಿ ಮೆರವಣಿಗೆ ಮಾಡಿದ ಬಗ್ಗೆ ಇಂತಹ ನೂರಾರು ಘಟನೆಗಳು ನಡೆಯುತ್ತವೆ ಅಂತ ಹೇಳಿಬಿಟ್ಟಿದ್ದಾರೆ ಈ ಮುಖ್ಯಮಂತ್ರಿ ಬೀರೆನ್ ಸಿಂಗ್ ಒಬ್ಬ ಮುಖ್ಯಮಂತ್ರಿ ಇದಕ್ಕಿಂತ ಕೆಟ್ಟ ಹೇಳಿಕೆ ಕೊಡಕ್ ಸಾಧ್ಯನಾ ಈ ಹೇಳಿಕೆ ಕೊಟ್ಟ ಮೇಲಂತೂ ತನ್ನ ಸ್ಥಾನದಲ್ಲಿ ಒಂದು ಕ್ಷಣವೂ ಕೂಡ ಮುಂದುವರಿಯುವಂಥ ನೈತಿಕತೆಯನ್ನು ಬೀರನ್ ಸಿಂಗ್ ಕಳ್ಕೊಂಡಿದ್ದಾರೆ ಅವರಿಗೆ ಆ ಸ್ಥಾನದಲ್ಲಿ ಕುಳಿತುಕೊಳ್ಳುವಂಥ ಒಂದಿಷ್ಟು ನೈತಿಕ ಹಕ್ಕಿಲ್ಲ ಆದರೂ ಅವರು ಯಾಕೆ ಆ ಸ್ಥಾನದಲ್ಲಿ ಇನ್ನೂ ಮುಂದುವರೆದಿದ್ದಾರೆ ರಾಜ್ಯದ ಜನರಿಗೆ ಅವರು ಬೇಡ ಅವರದೇ ಪಕ್ಷದ ಶಾಸಕರಿಗೂ ಅವರು ಬೇಡ ಈ ದೇಶದ ಜನ ಅಂತೂ ಪಕ್ಷ ಭೇದವನ್ನ ಮರೆತು ಅಲ್ಲಿನ ಮುಖ್ಯಮಂತ್ರಿಯನ್ನು ಬದಲಾಯಿಸಿ ಅಂತ ಹೇಳ್ತಾ ಇದ್ದಾರೆ ಹಿರಿಯ ನಿವೃತ್ತ ಸೇನಾಧಿಕಾರಿಗಳು ಮಣಿಪುರದಲ್ಲಿ ಸರ್ಕಾರವೇ ಇಲ್ಲದ ಸ್ಥಿತಿ ಇದೆ ಅಂತ ಹೇಳಿದ್ದಾರೆ ಆದರೂ ಬೀರೆನ್ ಸಿಂಗ್ ಇನ್ನೂ ಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಿಕ್ಕೆ ಏನ್ ಕಾರಣ ಖ್ಯಾತ ಅಂಕಣಕಾರ ರಾಮಚಂದ್ರ ಗುಹಾ ಅವರು ಸೋಮವಾರದ ದಿ ಟೆಲಿಗ್ರಾಫ್ ಪತ್ರಿಕೆಯಲ್ಲಿ ಬರೆದಂಥ ವಿಶೇಷ ಮುಖಪುಟದ ಲೇಖನದಲ್ಲಿ ಅವರು ಹೇಳೋ ಪ್ರಕಾರ ಕೇವಲ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗಿರುವ ಅನಿವಾರ್ಯತೆಯಿಂದಾಗಿ ಬೀರೇನ್ ಸಿಂಗ್ ತಮ್ಮ ಹುದ್ದೆಯಲ್ಲಿ ಇನ್ನೂ ಕೂಡ ಮುಂದುವರೆದಿದ್ದಾರೆ ಇದಕ್ಕೆ ರಾಮಚಂದ್ರ ಗುಹಾ ಅವರು ನೀಡುವಂತಹ ಕಾರಣಗಳು ಈ ರೀತಿ ಇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಣಿಪುರದಲ್ಲಿ ನಡೆದಿರುವಂತಹ ಹಿಂಸಾಚಾರವು ಎರಡ್ ಸಾವಿರದ ಎರಡರಲ್ಲಿ ಗುಜರಾತಿನಲ್ಲಿ ನಡೆದಿದ್ದ ಹಿಂಸಾಚಾರದಷ್ಟೇ ಘೋರವಾಗಿದೆ ಎರಡೂ ರಾಜ್ಯಗಳಲ್ಲಿ ಸಾಮಾನ್ಯವಾಗಿ ಆಡಳಿತಗಳು ಮತ್ತು ನಿರ್ದಿಷ್ಟವಾಗಿ ಮುಖ್ಯಮಂತ್ರಿಗಳು ಬಹುಸಂಖ್ಯಾತ ಸಮುದಾಯದ ಪರವಾಗಿದ್ದಾರೆ ಅಥವಾ ಅವರೊಂದಿಗೆ ಗುರುತಿಸಿಕೊಂಡಿದ್ದಾರೆ ಮಣಿಪುರದಲ್ಲಿ ಮೈತೇಗಳು ರಾಜ್ಯದ ಜನಸಂಖ್ಯೆಯ ಶೇಕಡಾ ಐವತ್ ಮೂರರಷ್ಟಿದ್ರೆ ಕೂಕಿಗಳು ಶೇಕಡ ಹದಿನಾರರಷ್ಟಿದ್ದಾರೆ ಇನ್ನೊಂದು ಪ್ರಮುಖ ಸಮುದಾಯವಾಗಿರುವ ನಾಗಳು ಶೇಕಡ ಇಪ್ಪತ್ ನಾಲ್ಕರಷ್ಟಿದ್ದಾರೆ ಗುಜರಾತ್ನಲ್ಲಿ ಹಿಂದೂಗಳು ರಾಜ್ಯದ ಜನಸಂಖ್ಯೆಯ ಶೇಕಡ ಎಂಬತ್ತೆಂಟರಷ್ಟಿದ್ರೆ ಮುಸ್ಲಿಮರು ಕೇವಲ ಶೇಕಡ ಹತ್ತರಷ್ಟಿದ್ದಾರೆ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತರ ಅನುಪಾತ ಮಣಿಪುರದಲ್ಲಿ ಸುಮಾರು ಮೂರು ಪಾಯಿಂಟ್ ಮೂರು ಅನುಪಾತ ಒಂದು ಆಗಿದ್ರೆ ಗುಜರಾತಿನಲ್ಲಿ ಅಂದಾಜು ಎಂಟು ಪಾಯಿಂಟ್ ಎಂಟು ಅನುಪಾತ ಒಂದು ಆಗಿದೆ ಹಾಗಾಗಿಯೇ ಮಣಿಪುರದಲ್ಲಿ ಹಿಂಸಾಚಾರ ಏಕಪಕ್ಷೀಯವಾಗಿಲ್ಲ ಕೂಕಿಗಳು ತೀರಾ ಕಡಿಮೆ ಇಲ್ಲದೆ ಇರೋದ್ರಿಂದ ಅವರು ಅಲ್ಲಲ್ಲಿ ಹಿಂಸಾಚಾರದಲ್ಲಿ ಭಾಗಿಯಾಗಿದ್ದಾರೆ ಮುಖ್ಯವಾಗಿ ಮಣಿಪುರದಲ್ಲಿ ಮೈತೇಯಿಗಳ ಜನಸಂಖ್ಯಾ ಪ್ರಾಬಲ್ಯವು ರಾಜಕೀಯ ಶಕ್ತಿಯಾಗಿ ಮಾರ್ಪಟ್ಟಿದೆ ಅಲ್ಲಿ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಮೈತೇಯಿ ಸಮುದಾಯದವರೇ ಆಗಿರ್ತಾರೆ ಹಾಗೂ ಕೂಕಿ ಅಥವಾ ನಾಗಗಳಿಗಿಂತ ಹೆಚ್ಚು ಸಚಿವರಿರ್ತಾರೆ ಅಲ್ಲದೆ ಅವರಿಗೆ ಪ್ರಮುಖ ಖಾತೆಗಳು ದೊರೆಯುವಂತಹ ಸಾಧ್ಯತೆಯೂ ಹೆಚ್ಚು ಮಣಿಪುರದ ಈಗಿನ ಮುಖ್ಯಮಂತ್ರಿ ಎನ್ ಬೀರೆನ್ ಸಿಂಗ್ ಮೈತೇಯಿ ಆಗಿದ್ದಾರೆ ಮತ್ತು ತಾನು ಮೈತೇಯಿ ಪರ ಅಂತ ಹೇಳಿಕೊಳ್ಳಲು ಸಂಕೋಚ ರಾಜ್ಯದಲ್ಲಿ ಹಿಂಸಾಚಾರ ಭುಗಿಲೆದ ನಂತರದ ಮೂರು ತಿಂಗಳುಗಳಲ್ಲಿ ಅವರು ಹಲವಾರು ಸ್ಪಷ್ಟ ಪಕ್ಷಪಾತಿ ಹೇಳಿಕೆಗಳನ್ನು ನೀಡಿದ್ದಾರೆ ಯಾವುದೇ ಕೂಕಿಗಳು ಪ್ರವೇಶಿಸಲಾಗದ ಕಣಿವೆ ವಿಭಾಗ ಮತ್ತು ಮೈತೇಯಿಗಳು ದೂರವಿರಬೇಕಾದಂತಹ ಗುಡ್ಡುಗಾಡು ವಿಭಾಗವಾಗಿ ರಾಜ್ಯದ ವಿಭಜನೆಯನ್ನು ಅವರು ಮೌನವಾಗಿ ಅನುಮೋದಿಸಿದ್ದಾರೆ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಆದರೂ ಸರ್ಕಾರಿ ಶಸ್ತ್ರಾಸ್ತ್ರಗಳ ಲೂಟಿಯನ್ನು ಅಮಾಯಕ ನಾಗರಿಕರ ಹತ್ಯೆಗಳನ್ನು ಮತ್ತು ಮಹಿಳೆಯರ ಅತ್ಯಾಚಾರಗಳನ್ನು ತಡೆಯಲು ಮುಖ್ಯಮಂತ್ರಿ ಸಿದ್ಧರಿಲ್ಲ ಅಥವಾ ಅವರಿಗೆ ಸಾಧ್ಯವಾಗ್ತಿಲ್ಲ ಕಳೆದ ದಶಕಗಳಲ್ಲಿ ಪಂಜಾಬ್ ಕಾಶ್ಮೀರ ಮತ್ತು ಗುಜರಾತ್ನಲ್ಲಿ ಹಿಂಸಾಚಾರಗಳಿಂದ ಉಂಟಾಗಿದ್ದಂತಹ ಗಾಯಗಳ ಕಲೆಗಳು ಇನ್ನೂ ಸರಿಯಾಗಿ ಮಾಸಿಲ್ಲ ಮಣಿಪುರದಲ್ಲಿ ಮೇಲ್ನೋಟಕ್ಕೆ ಸ್ಥಿತಿ ಇನ್ನೂ ಮಸುಕಾಗಿದೆ ಜನಾಂಗೀಯ ಸಂಘರ್ಷವು ರಾಜ್ಯದ ಸಾಮಾಜಿಕ ಸ್ವರೂಪಕ್ಕೆ ಮತ್ತು ರಾಜಕೀಯ ಸಮಗ್ರತೆಗೆ ಆಳವಾದ ಮತ್ತು ಪ್ರಾಯಶಃ ಸರಿಪಡಿಸಲಾಗದ ಹಾನಿಯನ್ನು ಉಂಟು ಮಾಡಿದೆ ಈಗ ಮಣಿಪುರ ಜನಾಂಗೀಯ ಸಂಘರ್ಷದ ಪರಿಣಾಮಗಳು ಇತರ ರಾಜ್ಯಗಳಲ್ಲಿಯೂ ವಿಶೇಷವಾಗಿ ಮಿಜೋರಾಂನಲ್ಲಿ ಕಂಡು ಬರ್ತಿದೆ ಕೂಕಿಗಳು ಅಲ್ಲಿ ಆಶ್ರಯವನ್ನ ಪಡಿತಾ ಇದ್ದಾರೆ ಮತ್ತು ಮೈತೈಗಳನ್ನು ಅಲ್ಲಿಂದ ಕಾಲ್ ಕೀಳುವಂತೆ ಸೂಚಿಸಲಾಗ್ತಿದೆ ಹಿಂಸಾಚಾರ ಎಷ್ಟೊಂದು ಭೀಕರವಾಗಿವೆ ಮತ್ತು ಮುಂದುವರಿಯುತ್ತಲೇ ಇದೆ ಅದನ್ನ ತಡೆಯಲು ಮಣಿಪುರದ ಮುಖ್ಯಮಂತ್ರಿಗಳು ಎಷ್ಟೊಂದು ನಿರಾಸಕ್ತರಾಗಿದ್ದಾರೆ ಅನ್ನೋದನ್ನ ಪರಿಗಣಿಸಿದ್ರೆ ಅವರು ಯಾಕೆ ಇನ್ನು ಹುದ್ದೆಯಲ್ಲಿದ್ದಾರೆ ಈ ಪ್ರಶ್ನೆಯನ್ನ ಸಂಸತ್ತಿನಲ್ಲಿ ಪ್ರತಿಪಕ್ಷ ಸಂಸದರು ಮಾತ್ರವಲ್ಲ ನಮ್ಮ ನಾಡಿನಲ್ಲಿ ಶಾಂತಿ ಮತ್ತು ಸೌಹಾರ್ದವನ್ನ ಬಯಸುವಂತಹ ಪ್ರತಿಯೊಬ್ಬ ನಾಗರಿಕರು ಕೇಳ್ತಾ ಇದ್ದಾರೆ ಮುಖ್ಯಮಂತ್ರಿಯನ್ನು ವಾರಗಳ ಹಿಂದೆಯೇ ಹುದ್ದೆಯಿಂದ ವಜಾಗೊಳಿಸಬೇಕಾಗಿತ್ತು ಆದರೂ ಕೇಂದ್ರ ಸರ್ಕಾರದಲ್ಲಿನ ತನ್ನ ಧಣಿಗಳ ಆಶೀರ್ವಾದದೊಂದಿಗೆ ಅವರು ಅಧಿಕಾರದಲ್ಲಿದ್ದಾರೆ ತಾವು ತಪ್ಪು ಮಾಡಿದ್ದೇವೆ ಅಂತ ಒಪ್ಕೊಳ್ಳಲು ಮೋದಿ ಆಡಳಿತ ಸಂಪೂರ್ಣ ನಿರಾಕರಿಸುವುದು ಬೀರ್ ಸಿಂಗ್ ಅಧಿಕಾರದಲ್ಲಿರಲು ಒಂದು ಪ್ರಮುಖ ಕಾರಣ ಇದು ಈ ಹಿಂದೆ ಹಲವಾರು ಬಾರಿ ಸಾಬೀತಾಗಿದೆ ಮೋದಿ ಸರ್ಕಾರ ಅದು ಎಷ್ಟೇ ದೊಡ್ಡ ಪ್ರಮಾದ ಮಾಡಿದರೂ ಕೂಡ ಅದರ ಪರಿಣಾಮ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದ್ರು ಅದು ತಪ್ಪು ಅಂತ ಒಪ್ಕೊಳ್ಳೋದೇ ಇಲ್ಲ ನೋಟು ನಿಷೇಧದಿಂದಾಗಿ ಆದಂತಹ ಆರ್ಥಿಕ ನಷ್ಟಗಳು ಕೋವಿಡ್ ಸಂದರ್ಭದಲ್ಲಿ ಸರಿಯಾದ ಯೋಜನೆ ಇಲ್ಲದ ಲಾಕ್ಡೌನ್ಗಳಿಂದ ಉಂಟಾದಂತಹ ಸಾಮಾಜಿಕ ಸಂಕಷ್ಟಗಳು ಚೀನಾ ಸೇನೆಯಿಂದ ಭಾರತದ ಸಾವಿರಾರು ಚದರ ಕಿಲೋಮೀಟರ್ಗಳಷ್ಟು ಭೂ ಪ್ರದೇಶದ ಅತಿಕ್ರಮಣ ಎಲ್ಲ ವೈಫಲ್ಯಗಳು ಮೋದಿ ಸರ್ಕಾರದ ನೀತಿಯಲ್ಲಿ ಯಾವುದೇ ಬದಲಾವಣೆಗಳಿಗೆ ಕಾರಣ ಆಗಿಲ್ಲ ಬಿ ಜೆ ಪಿಯ ಪವರ್ಫುಲ್ ಜೋಡಿ ಚುನಾವಣಾ ಹೊರೆ ಅಂತ ಕಂಡ್ರೆ ಯಾವುದೇ ಸಿಎಂ ಆದರೂ ಅವರನ್ನು ತಕ್ಷಣ ಬದಲಾಯಿಸತ್ತೆ ಆದರೆ ಈಗ ಬೀರೇನ್ ಸಿಂಗ್ರನ್ನ ವಜಾಗೊಳಿಸಿದ್ರೆ ಅವರು ಮತ್ತು ಅವರ ಪಕ್ಷವು ಬಿಕ್ಕಟ್ಟನ್ನ ತಪ್ಪಾಗಿ ನಿರ್ವಹಿಸಿದೆ ಅನ್ನೋದನ್ನ ಅಲ್ಲದೆ ಬಿ ಅಲ್ಲದೆ ಪಿಯು ಹೊಸ ಮುಖ್ಯಮಂತ್ರಿಯನ್ನ ನೇಮಕಗೊಳಿಸಿದ್ರೆ ಅದರ ಬೆನ್ನಿಗೆ ಕೇಂದ್ರ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹ ಕೇಳಿಬರಬಹುದು ಬರಬಹುದು ಇದು ನ್ಯಾಯಸಮ್ಮತ ಬೇಡಿಕೆಯೂ ಹೌದು ಅಂತ ಹೇಳ್ತಾರೆ ರಾಮಚಂದ್ರ ಗುಹಾ ಗೃಹ ಸಚಿವರು ಮಣಿಪುರಕ್ಕೆ ಒಮ್ಮೆ ಭೇಟಿ ನೀಡಿದ್ರಾದ್ರೂ ಪರಿಸ್ಥಿತಿಯನ್ನ ನಿಯಂತ್ರಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಆದರೂ ಪ್ರಧಾನಿ ಬಳಿಕ ನಂಬರ್ ಟೂ ಆಗಿರುವ ಅಮಿತ್ ಶಾ ಅವರ ರಾಜೀನಾಮೆ ಕೇಳುವ ಧೈರ್ಯ ಬಿ ಜೆ ಪಿಯಲ್ಲಿ ಯಾರಿಗೂ ಇಲ್ಲ ಅಂತಿಮವಾಗಿ ಮತ್ತು ಪ್ರಾಯಶಃ ಅತ್ಯಂತ ನಿರ್ಣಾಯಕವಾಗಿ ಮಣಿಪುರದ ಹಾಲಿ ಮುಖ್ಯಮಂತ್ರಿಯನ್ನು ವಜಾಗೊಳಿಸೋದು ಎರಡು ಸಾವಿರದ ಎರಡರ ದಂಗೆಗಳ ಬಳಿಕ ಗುಜರಾತ್ ಮುಖ್ಯಮಂತ್ರಿಯನ್ನು ವಜಾಗೊಳಿಸುವಲ್ಲಿ ಬಿ ವೈಫಲ್ಯದ ಕುರಿತು ಅಹಿತಕರ ಪ್ರಶ್ನೆಗಳಿಗೆ ಕಾರಣವಾಗುತ್ತೆ ಎಲ್ರಿಗೂ ಗೊತ್ತಿರುವ ಹಾಗೆ ಆಗಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಧರ್ಮವನ್ನು ಪಾಲಿಸದೇ ಇದ್ದದಕ್ಕಾಗಿ ನರೇಂದ್ರ ಮೋದಿ ಅವರಿಗೆ ಛೀಮಾರಿ ಹಾಕಿದ ಬಳಿಕ ಮುಖ್ಯಮಂತ್ರಿ ಹುದ್ದೆಯಿಂದ ಅವರನ್ನು ಕೆಳಗಿಳಿಸಲು ಬಯಸಿದ್ರು ಆದರೆ ಹಾಗೆ ಮಾಡದಂತೆ ಎಲ್ ಕೆ ಅಡ್ವಾಣಿ ಮತ್ತು ಅರುಣ್ ಜೇಟ್ಲಿ ಅವರಂತಹ ಹಿರಿಯ ಸಂಪುಟ ಸಹೋದ್ಯೋಗಿಗಳು ಅವರ ಮನವೊಲಿಸಿದ್ರು ಆಗ ಗುಜರಾತ್ನಲ್ಲಿಯ ಮತ್ತು ಈಗ ಮಣಿಪುರದಲ್ಲಿನ ಬೆಳವಣಿಗೆಗಳು ಸದ್ಯ ಅತ್ಯಂತ ನಿಕಟವಾಗಿವೆ ತನ್ನದೇ ಈ ಹಿಂದಿನ ಆ ಕಹಿ ನೆನಪಿನಿಂದಾಗಿ ಪ್ರಧಾನಿಯವರಿಗೆ ಮಣಿಪುರ ಮುಖ್ಯಮಂತ್ರಿಯ ರಾಜೀನಾಮೆ ಕೇಳಲು ಸಾಧ್ಯ ಇಲ್ಲ ರಾಜಧರ್ಮವನ್ನು ಪಾಲಿಸುವಂತೆ ಮಣಿಪುರ ಮುಖ್ಯಮಂತ್ರಿಗೆ ಸೂಚಿಸಲು ಅವರಿಗೆ ಸಾಧ್ಯ ಇಲ್ಲ ಇದು ರಾಮಚಂದ್ರ ಗುಹಾ ಅವರು ಹೇಳುವ ಕಾರಣ ಅವರ ಪ್ರಕಾರ ಇಂದು ಮಣಿಪುರದಲ್ಲಿಯ ಸ್ಥಿತಿಯು ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಪಂಜಾಬ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಜಮ್ಮು ಕಾಶ್ಮೀರ ಮತ್ತು ಎರಡು ಸಾವಿರ ದಶಕದಲ್ಲಿ ಗುಜರಾತ್ ಎದುರಿಸಿದಂತಹ ಸ್ಥಿತಿಗಿಂತ ಹೆಚ್ಚು ಗಂಭೀರವಾಗಿದೆ ಪ್ರಸ್ತುತ ಪರಸ್ಪರ ಕಟ್ಟ ವಿರೋಧಿಗಳಾಗಿರುವ ಸಮುದಾಯಗಳ ನಡುವಿನ ಬಿರುಕನ್ನು ಮುಚ್ಚುವ ಮೊದಲ ಹೆಜ್ಜೆಯಾಗಿ ಸರ್ಕಾರದ ಸಾಮಾಜಿಕ ನಂಬಿಕೆ ಮತ್ತು ಅಧಿಕಾರದ ಮರುಸ್ಥಾಪನೆ ಆರಂಭಿಸಲು ಹಾಲಿ ಮುಖ್ಯಮಂತ್ರಿಯನ್ನು ಬದಲಿಸುವುದು ಮೊದಲ ಕಡ್ಡಾಯ ಹೆಜ್ಜೆಯಾಗಿದೆ ನೈತಿಕತೆ ಮತ್ತು ವಾಸ್ತವಿಕತೆ ಇವೆರಡೂ ದೂರದೃಷ್ಟಿಯಲ್ಲಿ ಬೀರೆನ್ ಸಿಂಗ್ ತಮ್ಮ ಹುದ್ದೆಯಿಂದ ಈ ಕೂಡಲೇ ಕೆಳಗಿಳಿಬೇಕು ದುರಂತ ಏನು ಅಂತಂದ್ರೆ ಈಗ ಹೀಗಾಗುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳ್ತಾರೆ ಗುಹಾ ಯಾಕಂದ್ರೆ ಸಿಂಗ್ ಅನಿವಾರ್ಯ ಕಾರಣಗಳಿಂದಾಗಿ ದೇಶದ ಇಬ್ಬರು ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಾದ ಪ್ರಧಾನಿ ಮತ್ತು ಗೃಹ ಸಚಿವರ ಸಂಪೂರ್ಣ ರಕ್ಷಣೆಯಲ್ಲಿದ್ದಾರೆ ಸುಮಾರು ಹದಿನೈದು ಲಕ್ಷದಷ್ಟು ಕೇಂದ್ರ ರಕ್ಷಣಾ ಪಡೆಗಳ ಸಿಬ್ಬಂದಿ ಇರುವ ಪ್ರಧಾನಿ ಮತ್ತು ಗೃಹ ಸಚಿವರು ಮೂವತ್ತು ಲಕ್ಷ ಜನಸಂಖ್ಯೆ ಇರುವ ಒಂದು ರಾಜ್ಯದಲ್ಲಿ ಹಿಂಸಾಚಾರ ತಡೆಯಲು ಎಂಬತ್ತು ದಿನಗಳಾದರೂ ಕೂಡ ವಿಫಲವಾಗಿದ್ದನ್ನು ಈ ದೇಶ ನೋಡ್ತಾ ನಿಂತಿದೆ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ